ಮನೆದು ಎಲಿವೇಶನ್ ನೋಡಿ ಯಾವ ತರ ಇದೆ ಅಂತ. 60-40 ಡೂಪ್ಲೆಕ್ಸ್ ಮನೆ ಆಗಿರುತ್ತೆ. ಹಾ ಮೇಡಮ್, ಸಿಟಿನೇ ಇದು, ಸಿಟಿ ಸೆಂಟರ್ ಅಲ್ಲ, ಸಿಟಿಗೆ ಏನೊಂದು 4 kilometers ಆಗುತ್ತೆ ಅಷ್ಟೇನೆ. ಕಾಲೇಜ್ ತಗೊಂಡ್ರೆ JC ಕಾಲೇಜ್ ಇದೆ, ವೆರಿ ಫೇಮಸ್ ಕಾಲೇಜ್. ಪಕ್ಕದಲ್ಲೇ ಸ್ಪೀಚ್ ಇಂಜಿನಿಯರಿಂಗ್ ಸೆಂಟ್ರಲ್ ಗವರ್ಮೆಂಟ್ ಒಂದು ಹಾಸ್ಪಿಟಲ್ ಇದೆ. ಸೊ 60 feet ಸೈಟ್ ಇರೋದ್ರಿಂದ 40 feet ರೋಡ್ ಇದೆ. ನೋಡ್ಬೋದು ನೋಡಿ, ಬೆಳಕಿಗೆ ಮೇಲೆ ಸ್ಪೇಸ್ ಬಿಟ್ಟು ಗ್ಲಾಸ್ ಹಾಕಿದ್ದಾರೆ. ಹಾಗೆ ಫುಲ್ ಟೀ ಕೂಡ ಆಗಿರುತ್ತೆ. ಯುರೋಪ್ ಅಲ್ಲ ಅಂದ್ರೆ ಯುರೋಪ್ಗಿಂತ ಒಂದ್ ಲೆವೆಲ್ ಮೇಲೆ ಇದೆ. ಫುಲ್ಲಿ ಫರ್ನಿಶ್ಡ್ ಆಗಿರುತ್ತೆ. ಮಂಚನು ಇದೆ, ಗೀಸರ್ ಕೂಡ. ಎಲ್ಲರೂ ಗೀಸರ್ ಕೊಡಲ್ಲ, ಪಾಯಿಂಟ್ ಮಾತ್ರ ಕೊಡ್ತಾರೆ. ಗೀಸರ್ ಹಾಸ್ಪಿಟಲ್ ಪ್ಲೇಸ್ ಇದು ಇದೆ, ಸೋಲಾರ್ ಇದೆ, ಸೋಲಾರ್ ಇದೆ, ಸೋಲಾರ್ ಇದೆ. ಇವನ್ ಇಲ್ಲಿ ನೋಡಿ, ಇಲ್ಲಿ ಬಾತ್ರೂಮ್ ಡೋರ್ ಕೂಡ ಯಾರು ಟೀಕ್ ಹಾಕಲ್ಲ. ಯೂಶಲಿ ಬಾತ್ರೂಮ್ಗೆ ಫೈಬರ್ ಹಾಕ್ತಾರೆ, ಇಲ್ಲಿ ಟೀಕ್ ಹಾಕಿದ್ದಾರೆ. ಇವನ್ ಯಾರೋ ರೆಂಟ್ ಲೀಸ್ಗೆ ಏನಾದ್ರು ಹುಡುಕ್ತಿದ್ರು ಅದಕ್ಕೂ ಕೂಡ ಕಾಲ್ ಮಾಡಬಹುದು. ಬರೀ ಮನೆ ತೋರಿಸೋದಲ್ಲದೆ ಸ್ಟಾರ್ಟಿಂಗ್ ಇಂದ ಎಂಡ್ ತನಕನೂವೆ ಏನೇನು ಇರುತ್ತೆ ಪ್ರೊಸೆಸ್ ಅದೆಲ್ಲ ಮಾಡ್ಕೊಡ್ತೀವಿ. ಹಲೋ ಸರ್. ಹಾಯ್ ಮೇಡಮ್, ನಮಸ್ಕಾರ. ನಮಸ್ಕಾರ. ನಿನ್ನೆ ಕಾಲ್ ಮಾಡಿದ್ವಲ್ಲ, ಮನೆ ಇರ್ಬೇಕು ಅಂತ. ಹೌದು, ಅದಕ್ಕೇನೆ ಮನೆ ನೋಡೋಣ ಅಂತ ಬಂದ್ವಿ. ಹಾ ಮೇಡಮ್, ನೀವು ಕೇಳಿದ್ರಲ್ಲ 60-40 ಡೂಪ್ಲೆಕ್ಸ್ ಮನೆ, ಹೌದು, ಒಳ್ಳೆ ಪ್ರೈಮ್ ಲೊಕೇಶನ್, ಸಿಟಿ ಒಳಗಡೆ ಯಾವ್ದೋ ಒಂದ್ ಮನೆ ಇದ್ರೆ ತೋರಿಸ್ಕೊಡಿ ಅಂತ ಹೇಳಿದ್ರಿ. ಅಷ್ಟೆಲ್ಲ ದೊಡ್ಡದಾಗಿರ್ಬೇಕಂತಾನೂ ಕೇಳಿದ್ವಿ. ಜಾಯಿಂಟ್ ಫ್ಯಾಮಿಲಿ ಆಗಿ, ಹೌದು, ಅದ ತಕ್ಕಂತೆ ನಾವು ದೊಡ್ಡ ಮನೆ ನೋಡ್ತಾ ಇದೀವಿ ಅಂತ ಹೇಳಿದ್ರಿ. ನಿಮ್ ರಿಕ್ವೈರ್ಮೆಂಟ್ ಗೆ 100% ಮ್ಯಾಚ್ ಆಗೋ ತರ ಒಂದ್ ಮನೆ ಸಿಕ್ಕಿದೆ ನಮ್ಗೆ, ನೋಡೋಣ. ಸೊ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ. ನೀವು ಕಲ್ಸಿರೋ ಲೊಕೇಶನ್ ನೋಡ್ಕೊಂಡ್ಬಂದು, ಇಲ್ಲಿ ನಿಯರ್ ಬೈ ಕಾಲೇಜ್ ಸ್ಕೂಲ್ ಯಾವ್ದಿದೆ, ಹಾಗೆ ಇದು ಪರ್ಟಿಕ್ಯುಲರ್ ಯಾವ ಏರಿಯಾಗ್ ಬರುತ್ತೆ, ಸಿಟಿಗೆ ಸೆಂಟ್ರಲ್ ಇದೆಯಾ ಇದು? ಹಾ ಮೇಡಮ್, ಸಿಟಿನೇ ಇದು, ಸಿಟಿ ಸೆಂಟ್ರಲ್ ಅಲ್ಲ, ಸಿಟಿಗೆ ಏನೊಂದು 4 kilometers ಆಗುತ್ತೆ ಅಷ್ಟೇನೆ. ಸಿಟಿನೇ ಇದು, ಬೋಗಾದಿ ಸೆಕೆಂಡ್ ಸ್ಟೇಜ್ ಬರುತ್ತೆ ಏರಿಯಾ. ಓಕೆನಾ? ಆಮೇಲೆ ಸ್ಕೂಲ್ಸ್ ಕೇಳಿದ್ರಿ, ಸ್ಕೂಲ್ ಬಂದು ಪ್ರಗತಿ ಸ್ಕೂಲ್ ಇದೆ ಪಕ್ಕದಲ್ಲಿ. ಕಾಲೇಜ್ ತಗೊಂಡ್ರೆ JC ಕಾಲೇಜ್ ಇದೆ, ವೆರಿ ಫೇಮಸ್ ಕಾಲೇಜು. ಪಕ್ಕದಲ್ಲೇ ಸ್ಪೀಚ್ ಇಂಜಿನಿಯರಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಹಾಸ್ಪಿಟಲ್ ಇದೆ, ಆಯ್ತಾ? ಆಮೇಲೆ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಪಕ್ಕದಲ್ಲೇ ಇದೆ. ಓಕೆನಾ? ಮನಸ್ಸು ಗಂಗೋತ್ರಿ ಅಂತ ಹೇಳ್ತಾರೆ. ಆಮೇಲೆ ಹಾಸ್ಪಿಟಲ್ ಅಂತ ತಗೊಂಡ್ರೆ ಕಾಮಾಕ್ಷ ಹಾಸ್ಪಿಟಲ್ ಇದೆ. ಸೊ ನಿಯರ್ ಬೈ 1.5 kilometers ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ಮನೆದು ಡೀಟೇಲ್ಸ್ ನಾನು ನಿಮಗೆ ಒಂದೊಂದಾಗಿ ಕೊಡ್ತಾ ಬರ್ತೀನಿ ಇವಾಗ. ಸೊ ಮೊದಲನೇದಾಗಿ ರೋಡು, ಸೊ 40 feet ರೋಡ್ ಆಗುತ್ತೆ. ಸೊ 60 feet ಸೈಟ್ ಇರೋದ್ರಿಂದ 40 feet ರೋಡ್ ಇದೆ. ಓಕೆ, ಆಮೇಲೆ ಸೈಟ್ ನ ಫೇಸಿಂಗ್ ಬಂದು ಸೌತ್ ಫೇಸಿಂಗ್ ಆಗಿರುತ್ತೆ. ಸೊ ದಕ್ಷಿಣಕ್ಕಿದೆ, ಡೋರ್ ಬಂದು ಪೂರ್ವಕ್ಕೆ ಇಟ್ಟಿದ್ದಾರೆ, ಅಂದ್ರೆ ಈಸ್ಟ್ ಅಲ್ಲಿ ಇದೆ. ಓಕೆನಾ? ಸೊ ಆಚೆ ಪಾರ್ಕಿಂಗ್ ಅಂತ ನೋಡಿದ್ರೆ ಇಲ್ಲೊಂದು ಪಾರ್ಕ್ ಮಾಡ್ಕೋಬಹುದು, ಒಳಗಡೆನು ಪಾರ್ಕಿಂಗ್ ಏರಿಯಾ ಇದೆ. ಸೊ ಆಚೆನು ಈಗ 40 feet ರೋಡ್ ಆಗಿರಿಂದ ನೀವು ಇಲ್ಲೂ ಒಂದು ಕಾರ್ ನಿಲ್ಸ್ಕೋಬಹುದು, ಇಲ್ಲೂ ಇದ್ರ ಮೇಲೆ ಒಂದು ಕಾರ್ ನಿಲ್ಸ್ಕೋಬಹುದು, ಹಾಗೆ ಈ ಕಡೆ 2-wheeler ಒಳಗೆ ಹಾಕೋಬಹುದು. ಬನ್ನಿ ಮನೆ ಒಳಗಡೆ. ಆಮೇಲೆ ಇನ್ನೊಂದು ಹೇಳೋದು ನಾನು ಮರ್ತೆ, ಮನೇದು ಎಲಿವೇಶನ್ ನೋಡಿ ಯಾವ ತರ ಇದೆ ಅಂತ. 60-40 ಡೂಪ್ಲೆಕ್ಸ್ ಮನೆ ಆಗಿರುತ್ತೆ ಇದು. ಸೊ ತುಂಬಾ ಚೆನ್ನಾಗಿ ಸಾಲಿಡ್ ಆಗಿದೆ. ಓಕೆ, ಬನ್ನಿ ಮೇಡಮ್ ಮನೆ ಒಳಗಡೆ. ಸರ್, ಇದು ಗೇಟ್ ಯಾವ ಬ್ರ್ಯಾಂಡ್? MS ಮೇಡಮ್, ಆಚೆ ಹಾಕಿರೋದೆಲ್ಲ MS, ಮೈಲ್ಡ್ ಸ್ಟೀಲ್ ಅಂತಾರೆ. ಸೊ ಮೊದಲನೇದಾಗಿ ಅದೇ ಯುಟಿಲಿಟಿ ಸ್ಪೇಸ್ ನೋಡ್ಬೇಡಿ, ಅಂದ್ರೆ ಮನೆ ಸುತ್ತ ಓಡಾಡ್ಲಿಕ್ಕೆ ನಿಮ್ಗೆ ಸ್ಪೇಸ್ ಬಿಟ್ಟಿದ್ದಾರೆ, ನೋಡ್ಬೋದು. ಸೇಫ್ಟಿ ಗ್ರಿಲ್ಸ್ ಎಲ್ಲ, ಸೇಫ್ಟಿ ಗ್ರಿಲ್ಸ್ ಎಲ್ಲ ಹಾಕಿದ್ದಾರೆ, ಎಲ್ಲ MS ಸ್ಟೀಲೇನೆ. ಇದು EB ಪಾಯಿಂಟ್, ಅಂದ್ರೆ ಮೀಟರ್ ಬೋರ್ಡ್ ಇದೆ ಇಲ್ಲಿ ನೋಡಿ, ಮೀಟರ್ ಬೋರ್ಡ್. ಸೊ ಹಾಗೆ ಬಂದ್ರೆ ಹೇಳಿದ್ದೆ ಪಾರ್ಕಿಂಗ್ ಏರಿಯಾ ಒಳಗಡೆ ಒಂದಿದೆ ಅಂತ. ಸೊ ಇದು ನಿಮ್ ಪಾರ್ಕಿಂಗ್ ಏರಿಯಾ, ದೊಡ್ಡ ಕಾರ್ ನಿಲ್ಸ್ಕೋಬಹುದು, ಇನೋವಾ ತರ ಕಾರ್ಗಳನ್ನ ಆರಾಮಾಗಿ ನಿಲ್ಸ್ಕೋಬಹುದು. ಆಚೆನೂ ಸ್ಪೇಸ್ ಇದೆ, ಚಾರ್ಜಿಂಗ್ ಪಾಯಿಂಟ್ ಇದೆ, ಎಲೆಕ್ಟ್ರಿಕ್ ಗಾಡಿಗಳು ಇಟ್ಕೊಂಡು ನೀವು ಚಾರ್ಜಿಂಗ್ ಹಾಕೋಬಹುದು ಇಲ್ಲಿ. ಇವಾಗ ಎಲೆಕ್ಟ್ರಿಕ್ ಗಾಡಿಗಳು ಜಾಸ್ತಿ ಇರೋದ್ರಿಂದ ಎಲ್ಲ ಮನೇಲಿ ಕೊಟ್ಟಿದ್ದಾರೆ. ಸೊ ಬನ್ನಿ. ಹಾಗೆ ಈ ಕಡೆ ಇಲ್ಲೂ ಯುಟಿಲಿಟಿ ಏರಿಯಾ ಇದೆ, ಆ ಕಡೆನೂ ಇದೆ, ಈ ಕಡೆನೂ ಇದೆ. ನೀವು ಆ ಕಡೆಯಿಂದ ಬರ್ಬೋದು, ಇಲ್ಲ ಈ ಕಡೆ ಹೋಗ್ಬೋದು. ಹೌದು, ಬನ್ನಿ ಮನೆ ಒಳಗಡೆ ಎಂಟ್ರಾಣ. ಸೊ ಮನೆ ಒಳಗೆ ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಮೇನ್ ಡೋರ್ ಸಿಗುತ್ತೆ. ಮೇನ್ ಡೋರ್ ಅಂದ್ರೆ ಇನ್ನು ಓಪನ್ ಮಾಡಿಲ್ಲ, ಹೊಸ ಮನೆ ಆಗಿರೋದ್ರಿಂದ ಧೂಳು ಆಗ್ಬಿಡುತ್ತೆ ಅಂತ ಇನ್ನು ಓಪನ್ ಮಾಡ್ಲಿಲ್ಲ. ಇದು ಟೀಕ್ ಅಲ್ಲ, ಕಂಪ್ಲೀಟ್ 100% ಟೀಕೇನೆ. ಡೋರ್ಸ್ ವಿಂಡೋಸ್ ಏನೇನಿದೆ ಈ ಮನೆದು, ಇದು ಯಾವ ಬ್ರ್ಯಾಂಡ್ ಹಾಕಿದ್ದಾರೆ? ಅದಲ್ಲ ಯುರೋಪ ಬರುತ್ತೆ, ಯುರೋಪ ಬರುತ್ತೆ. ಹ್ಯಾಂಡಲ್ಸ್ ಆಗ್ಲಿ, ಲಾಕ್ ಸಿಸ್ಟಮ್ಸ್ ಎಲ್ಲ ಯುರೋಪ ಬರುತ್ತೆ. ಹಾಗೆ ಇಲ್ಲಿ UPS ಪಾಯಿಂಟ್ ಇದೆ ನೋಡಿ, UPS ಪಾಯಿಂಟ್ ಅಂದ್ರೆ ಇದು ಶೂ ರ್ಯಾಕ್, ಪಕ್ಕದಲ್ಲಿ UPS ಬ್ಯಾಟರಿ ಇಟ್ಕೊಳ್ಳೋಕೆ ಜಾಗ ಇದೆ, ಅಲ್ಲಿ ಚಿಕ್ಕದಾಗಿದೆ, ಚಿಕ್ಕ ಬ್ಯಾಟರಿ ನೀವು ಇಟ್ಕೋಬಹುದು. ಓಕೆನಾ? ಸೊ ಈ ಮನೆ ಮೊದಲನೇ ಲಿವಿಂಗ್ ಏರಿಯಾ, ಮೇಲ್ಗಡೆ ಒಂದು ಲಿವಿಂಗ್ ಏರಿಯಾ ಇದೆ, ಇದೊಂದು ಲಿವಿಂಗ್ ಏರಿಯಾ. ನೋಡ್ಬೋದು ನೋಡಿ, ಬೆಳಕಿಗೆ ಮೇಲೆ ಸ್ಪೇಸ್ ಬಿಟ್ಟು ಗ್ಲಾಸ್ ಹಾಕಿದ್ದಾರೆ, ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ದೊಡ್ಡ ಸೋಫಾ ಹಾಕೋಬಹುದು ನೀವು, ಆಯ್ತಾ? ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ. ಫ್ಲೋರಿಂಗ್ಸ್ ಎಲ್ಲ ವೆಟ್ರಿಫೈ ಟೈಲ್ಸ್ ಬರುತ್ತೆ. ಸೊ ಹಾಗೆ ಪಕ್ಕದಲ್ಲಿ ಒಂದು ವಿಂಡೋಸ್ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಕೂಡ ಟೀಕ್ ಉಡ್ಡೇನೆ,
ಟಿಕ್ ಗುಡ್ಡ ಅಲ್ಯೂಮಿನಿಯಂ ಸ್ಟೀಲ್ ಇದು ಅಲ್ಯೂಮಿನಿಯಂ ಸ್ಟೀಲ್ ಬರುತ್ತೆ. ಸೊ ಇದು ಬಂದು ನಿಮ್ದು ಟಿವಿ ಕ್ಯಾಬಿನೆಟ್. ಎಸ್ ಮೇಡಮ್, ಎಲ್ಲ ರೂಮ್ಗೂ ಫ್ಯಾನ್ಸು ಇದೆ. ಸೊ ಹ್ಯಾವೆಲ್ಸ್ ಬ್ರ್ಯಾಂಡು, ಹಾಗೆ ಎ ಸಿ ಪಾಯಿಂಟು ಇದೆ. ಎ ಸಿ ಬೇಕಾದ್ರೆ ಇನ್ ಫ್ಯೂಚರ್ ನಿಮ್ಗೆ ಬೇಕಾದ್ರೆ ಹಾಕೋಬೋದು. ಸೊ ಇದು ಟಿವಿ ಕ್ಯಾಬಿನೆಟು, ದೊಡ್ಡದಾದ ಒಂದು ಟಿವಿ ನೀವು ಹ್ಯಾಂಗ್ ಔಟ್ ಮಾಡ್ಕೋಬೋದು. ಹಾಗೆ ಕೆಳಗಡೆ ಸ್ಟೋರೇಜ್ ನೋಡಿ, ಚಾನಲ್ಸ್ ಇದೆ. ಸೊ ಇಲ್ಲಿ ನಿಮ್ಮದು ರಿಮೋಟ್ಸ್ ಆಗ್ಬೋದು ಅಥವಾ ಬೇರೆ ಏನಾದ್ರು ಎಲೆಕ್ಟ್ರಿಕ್ ಐಟಮ್ಸ್ಗಳು ನೀವು ಇಟ್ಕೋಬೋದು ಇಲ್ಲಿ. ಸೊ ಬನ್ನಿ ಆ ಕಡೆ. ಸೊ ಇದು ನಿಮ್ಮ ಲಿವಿಂಗ್ ಏರಿಯಾ ನೋಡಿದ್ರಲ್ಲ. ಸೊ ಪಕ್ಕದಲ್ಲೇ ಬಂದರೆ ದೇವ್ರ ಮನೆ ಇದೆ. ಸೊ ಇದು ದೇವ್ರ ಮನೆ, ದೊಡ್ಡದಾದ ದೇವ್ರ ಮನೆ. ಆರಾಮಾಗಿ ಇಬ್ರು ಕೂತ್ಕೋಬೋದು, ಕೂತ್ಕೊಂಡು ಪೂಜೆ ಮಾಡ್ಬೋದು. ಹೌದು, ಈ ಡಿಸೈನ್ಸ್ ಎಲ್ಲ ಬಂದು ಅದೇ ಟಫನ್ ಗ್ಲಾಸ್ ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಫುಲ್ ಟೀ ಕೂಡ ಆಗಿರುತ್ತೆ ಆಯ್ತಾ. ಸೊ ಒಳಗಡೆ ಅಷ್ಟೇ, ಅಲ್ಲಿ ಚಾನೆಲ್ಸ್ ಇದೆ, ಸ್ಟೋರೇಜ್ ಚಾನೆಲ್ಸ್. ಅಲ್ಲೂ ಅಷ್ಟೇ, ಡೈರೆಕ್ಟ್ ಸೂರ್ಯನ ಬೆಳಕು ಮೇಲೆ ಬೀಳುತ್ತೆ. ಫೇಸಿಂಗ್ ಅಲ್ಲೇ ಇದೆ, ಅಸ್ವರ್ ವಾಸ್ ಪ್ರಕಾರನೇ ಇದೆ. ಎದುರುಗಡೆ ನಿಮ್ಗೆ ಡೈನಿಂಗ್ ಏರಿಯಾ ಸಿಗುತ್ತೆ. ನೀವು ದೊಡ್ಡದಾದ ಒಂದು ಡೈನಿಂಗ್ ಟೇಬಲ್ ಹಾಕೋಬಹುದು, ಫ್ಯಾಮಿಲಿಯಾಗಿ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಸ್ಪೇಸ್ ಇಷ್ಟಬೇಕು ಅಷ್ಟೇ ಇದೆ. ಪಕ್ಕದಲ್ಲಿ ನಿಮ್ಗೆ ಮಾಡ್ಯುಲರ್ ಕಿಚನ್. ಇದು ವಾಷಿಂಗ್ ಏರಿಯಾ, ಇದ್ರದ್ದು ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ಸ್ ಇರುತ್ತೆ. ಎಲ್ಲಾ ಕಡೆ ಜಾಗ್ವಾರ್ ಸರ್, ಜಾಗ್ವಾರ್. ಆಮೇಲೆ ಸ್ವಿಚಸ್ ಎಲ್ಲ ಜಿ ಎಂ ಬರುತ್ತೆ ಮೇಡಮ್, ಜಿ ಎಂ. ಇಲ್ಲೂ ಕೂಡ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಇದೆ, ಇಲ್ಲೂ ನೀವು ಸ್ಟೋರ್ ಮಾಡ್ಕೋಬೋದು. ಬನ್ನಿ ಮೇಡಮ್, ಮಾಡ್ಯುಲರ್ ಕಿಚನ್ ನೋಡೋಣ. ಸೊ ಮನೆ ನೋಡಿ, ತುಂಬಾ ಸ್ಪೇಸಸ್ ಆಗಿದೆ. ಹೌದು, ತುಂಬಾ ದೊಡ್ಡದಾಗಿದೆ. ಕಿಚನ್ ದೊಡ್ಡದಾಗಿದೆ. ಇದು ಬ್ರೇಕ್ಫಾಸ್ಟ್ ಪಾಯಿಂಟ್, ಕೌಂಟರ್, ಬ್ರೇಕ್ಫಾಸ್ಟ್ ಕೌಂಟರ್. ಚಿಮಿನಿ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದೆಲ್ಲ ಸಾಫ್ಟ್ ಕ್ಲೋಸಿಂಗ್, ಸಾಫ್ಟ್ ಕ್ಲೋಸಿಂಗ್ ಕಿಚನ್ ಟೇಬಲ್ಸ್. ಒಳಗಡೆ ತಿಂಗ್ಸ್ ನೀವು ಇಟ್ಕೋಬಹುದು. ಹಾಗೆ ಇಲ್ಲಿ ಸಿಲಿಂಡರ್ ಪಾಯಿಂಟ್ ಆಚೆ ಇದೆ, ಗ್ಯಾಸ್ ಸ್ಟವ್ ನೀವು ಇಲ್ಲಿ ಇಟ್ಕೋಬಹುದು. ಸೊ ಹಾಗೆ ಕೆಳಗಡೆ ಅಷ್ಟೇ, ವಸಲ್ಸ್ ಇಟ್ಕೊಳಕ್ಕೆ, ಗ್ರೋಸರಿ ಇಟ್ಕೊಳಕ್ಕೆ, ವೆಜಿಟೇಬಲ್ಸ್ ಇಟ್ಕೊಳಕ್ಕೆ. ಹೌದು, ಇಲ್ಲೂ ಅಷ್ಟೇನೆ. ಸೊ ಪ್ಲಂಬಿಂಗ್ದು ಫಿಟ್ಟಿಂಗ್ಸ್ ಎಲ್ಲ ಬಂದು ಜಾಗವಾರ. ಸರ್, ವಾಟರ್ದು ಏನು ಪ್ರಾಬ್ಲಮ್ ಇಲ್ಲ ಅಲ್ಲ? ಏನು ಸಮಸ್ಯೆ ಇಲ್ಲ ಮೇಡಮ್, ಸಿಟಿ ಆಗಿದ್ರಿಂದ ನಿಮ್ಗೆ 24 hours ನೀರು ಬರ್ತಾನೆ ಇರುತ್ತೆ. ಓಕೆ, ಇಲ್ಲಿ ವಾಟರ್ ಪ್ರೂಫ್ ಇದು ಪಾಯಿಂಟ್ ಇದೆ, ಇದೊಂದು ಫಿಟ್ಟಿಂಗ್ಸ್ ಎಲ್ಲ ಜಾಗವಾರನೇ. ಸೊ ಆ ಕಡೆ ಆಚೆ ಹೋದ್ರೆ ಇದು ಯುಟಿಲಿಟಿ ಸ್ಪೇಸ್. ಆ ಕಡೆಯಿಂದ ಫುಲ್ ಮನೆ ಅಂದ್ರೆ ಓಲ್ ಮನೆ ಸುತ್ತಬಹುದು. ಸೊ ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಆ ಕಡೆ 2 feet ಇದೆ, ಈ ಕಡೆ 2 feet ಇದೆ, ಈ ಕಡೆ 3 feet ಇದೆ. ಓಕೆ, ಸುತ್ತ ಸೇಫ್ಟಿ ಗ್ರಿಲ್ಸ್ ಕೂಡ ಆಗಿದೆ, ಸೇಫ್ಟಿ ಗ್ರಿಲ್ಸ್. ಬನ್ನಿ ಗ್ರೌಂಡ್ ಫ್ಲೋರ್ದು ಫಸ್ಟ್ ಬೆಡ್ರೂಮ್ ನೋಡೋಣ. ಸೊ ಹಾಗೆ ಇಲ್ಲೊಂದು ಫ್ರಿಜ್ ಪಾಯಿಂಟ್ ಇದೆ, ಇಲ್ಲೂ ಫ್ರಿಜ್ ಇಟ್ಕೋಬಹುದು. ಡೈನಿಂಗ್ ಹಾಲ್ ಅಲ್ಲೂ ಒಂದು ಫ್ರಿಜ್ ಪಾಯಿಂಟ್ ಇದೆ, ಅಲ್ಲೂ ಇಟ್ಕೋಬಹುದು ನೀವು. ಸೊ ನಾನು ಆಗ್ಲೇ ಹೇಳಿದೆ ಫಸ್ಟ್ ಬೆಡ್ರೂಮ್ ಅಂತ. ಫಸ್ಟ್ ಬೆಡ್ರೂಮ್ ತುಂಬಾ ಸ್ಪೆಷಲ್. ಹೌದು, ಇದು ಕೆ ಅಂಡ್ ಎಚ್ ಅಂತ ಕಂಪ್ನಿ, ಯುರೋಪ್ ಅಲ್ಲ, ಅಂದ್ರೆ ಯುರೋಪಗಿಂತ ಒಂದು ಲೆವೆಲ್ ಮೇಲೆ ಇದೆ ಕಂಪ್ನಿ. ಓಕೆ, ತುಂಬಾ ಬ್ರ್ಯಾಂಡೆಡ್ ಐಟಮ್ ಅದು, ಫುಲ್ಲಿ ಫರ್ನಿಶ್ಡ್ ಆಗಿರುತ್ತೆ, ಮಂಚನೂ ಇದೆ. ಓಕೆ, ಇಲ್ಲಿ ವೇಸ್ಟ್ ಐಟಮ್ಗಳೆಲ್ಲ ನೀವು ಇಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಬೋದು. ಅಲ್ಲೂ ಚಾರ್ಜಸ್ ಪಾಯಿಂಟಿಂಗ್ ಎಲ್ಲ ಇದೆ, ನಿಮ್ಗೆ ಫೋನ್ ಸ್ವಲ್ಪ ಚಾರ್ಜ್ ಹಾಕೊಳ್ಳೋಕೆ. ಇಲ್ಲೂ ಅಷ್ಟೇ, ಫ್ಯಾನ್ ಇದೆ, 2 feet ಕೊಟ್ಟಿದ್ದಾರೆ ದೊಡ್ಡ ದೊಡ್ಡದು. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಮೇಡಮ್. ಯೂಶಲಿ ಗ್ರೌಂಡ್ ಫ್ಲೋರ್ ಅಟ್ಯಾಚ್ ಬಾತ್ರೂಮ್ ಕೊಡಲ್ಲ, ಜನರಲ್ ಬಾತ್ರೂಮ್ ಕೊಡ್ತಾರೆ. ಸೊ ಇವ್ರು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಎಲ್ಲಾ ಬೆಡ್ರೂಮ್ ಅಟ್ಯಾಚ್, ಇಲ್ಲಿ ಫಿಟ್ಟಿಂಗ್ಸ್ ನೋಡಿದ್ರೆ ಎಲ್ಲ ಜಾಗ್ವರ್ಸ್, ಶವರ್ ಇಂದ ಹಿಡಿದು ಪ್ಲಂಬಿಂಗ್ಸ್ ಎಲ್ಲ ಜಾಗ್ವರ್ ಆಗಿರುತ್ತೆ. ವಾಷಿಂಗ್ ಏರಿಯಾ, ಇವನ್ ಗೀಸರ್ ಕೂಡ. ಎಲ್ಲರೂ ಗೀಸರ್ ಕೊಡಲ್ಲ, ಪಾಯಿಂಟ್ ಮಾತ್ರ ಕೊಡ್ತಾರೆ. ಗೀಸರ್ ಹಾಸ್ಪಿಟಲ್ ಪ್ಲೇಸ್ ಇದು ಇದೆ, ಸೋಲಾರು ಇದೆ, ಸೋಲಾರು ಇದೆ, ಸೋಲಾರ್ ಫುಲ್ಲಿ ಫರ್ನಿಶ್ಡ್ ಹೌಸ್. ಇಂಟೀರಿಯರ್ ಒಂದ್ ಮನೆ ಏನೇನ್ ಬೇಕು ಎಲ್ಲ ಮಾಡಿಟ್ಟಿದ್ದಾರೆ. ಸೆರಾಮಿಕ್ಸ್ ಎಲ್ಲ ಜಾಗ್ವಾರನೇ. ಹಾಗೆ ಆಚೆ ಬಂದ್ರೆ ಇಲ್ಲೊಂದು ಐರನ್ ಟೇಬಲ್ ಇದೆ, ಪ್ಲಸ್ ಅಂದ್ರೆ ಡ್ರೆಸ್ಸಿಂಗ್ ಸ್ಟೋರೇಜ್ ಗೆ ಒಂದು ಕೆಳಗಡೆ ಚಾನಲ್ಸ್ ಕೊಟ್ಟಿದ್ದಾರೆ, ಸ್ಟೋರೇಜ್ ಚಾನಲ್ಸ್. ಇಟ್ಕೋಬೋದಿಲ್ಲ, ಬೇರೆ ಏನಾದ್ರು ಯೂಸೇಜ್ ಆದ್ರೂ ಯೂಸ್ ಮಾಡ್ಕೋಬಹುದು, ಡ್ರೆಸ್ಸಿಂಗ್ ಟೇಬಲ್ ತರ ಯೂಸ್ ಮಾಡ್ಕೋಬಹುದು. ಸೊ ಇದು ಕೆಳಗಡೆ ಬೇರೆ ಬೆಡ್ರೂಮ್, ವಾಟ್ರೂಮ್ಸ್ ಅವ್ರು ಮಾಡ್ಲಿಲ್ಲ, ಬೇಕಾದ್ರೆ ಅವ್ರು ಮಾಡ್ಕೊಡ್ತಾರೆ, ಇಲ್ಲಾಂದ್ರೆ ನೀವು ಮಾಡ್ಕೋಬೇಕಾಗತ್ತೆ ಮೇಡಮ್. ಅದಕ್ಕೆ ಏನ್ ಕಾಸ್ಟ್ ಆಗುತ್ತೆ ಅದು ಪ್ರೈಸ್ ಅಲ್ಲಿ ನಿಮ್ಗೆ ಕಡಿಮೆ ಮಾಡ್ಕೊಡ್ತಾರೆ. ಬಟ್ ಸ್ಪೇಸ್ ಇದೆ, ಸ್ಪೇಸ್ ಇದೆ, ನಿಮ್ಗೆ ಎಷ್ಟು ಅಳತೆ ಬೇಕು ಕಾರ್ಪೆಂಟರ್ ಕರೆಸಿ ತೋರಿಸ್ಕೊಂಡು ಮಾಡ್ಬಿಡೋದು. ಓಕೆ, ಬನ್ನಿ ಮೇಲ್ಗಡೆ ಹೋಗೋಣ. ಈಗ ವಯಸ್ಸಾದ್ರೆ ಮೇಲ್ಗಡೆ ಹೋಗಕ್ಕಾಗಲ್ಲ ಟೆರೆಸ್ಗೆ, ಸೊ ಅದಕ್ಕೋಸ್ಕರನೇ ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ಪಕ್ಕದಲ್ಲಿ ನೋಡಿ, ಇಲ್ಲಿ ಒಂದು ಶೋಕೇಸ್ ಪಾಯಿಂಟ್ ತರ, ಹಾಗೆ ಕೆಳಗಡೆ ಸ್ಟೋರೇಜ್ಗೂ ಸ್ಪೇಸ್ ಇದೆ. ಸೊ ಇಲ್ಲೂ ನೀವು ಥಿಂಗ್ಸ್ ಇಟ್ಕೊಂಡು ಪಾಟ್ಸ್ ಏನಾದ್ರು ಇದ್ರೆ ಪಾಟ್ಸ್ ಕೂಡ ಇಡ್ಬೋದು ದೇವ್ರ ಮನೆ ಹಿಂದ್ಗಡೆ. ಸೊ ಈ ಸ್ಟೇಜ್ ಕೇಸ್ ಕೆಳಗೆ
ಕೆಳಗಡೆ ಏನೋ ಜಾಗ ವೇಸ್ಟ್ ಮಾಡಬಾರ್ದಂತ ಇದನ್ನ ಮಾಡಿದ್ರು. ಬನ್ನಿ ಮೇಲ್ಗಡೆ ಹೋಗೋಣ. ಸೊ ಇಲ್ಲೂ ಅಷ್ಟೇ ಗ್ರಾನೈಟ್ ಹಾಗೆ ಟಫನ್ ಗ್ಲಾಸ್ ಎಸ್ ಎಸ್ ಸ್ಟೀಲ್ ಬರುತ್ತೆ. ಇದು ಎಸ್ ಎಸ್ ಅಂದ್ರೆ ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ, ಟಫನ್ ಗ್ಲಾಸ್ ಫಿನಿಶಿಂಗ್. ಮೇಲ್ಗಡೆ 3 bedroom ಇದೆ ವಿತ್ ಅಟ್ಯಾಚ್ ಬಾತ್ರೂಮ್. ಇಲ್ಲೂ ಅಷ್ಟೊಂದು 3 bedrooms ಇದೆ. ಹೌದು, ಮೇಲ್ಗಡೆ 3 bedrooms ಇದೆ, ಕೆಳಗಡೆ 1 bedroom ಇದೆ. ಸೊ ಮೇಲ್ಗಡೆ ಫಸ್ಟ್ ಬೆಡ್ರೂಮ್. ಸೊ ಇಲ್ಲೂ ಅಷ್ಟೇ ಫುಲ್ಲಿ ಫರ್ನಿಶ್ಡ್ ಹೌಸ್, ಇಲ್ಲಕ್ಕೆ ಮಂಚನು ಇದೆ, ಸ್ಟೋರೇಜ್ ಪಾಯಿಂಟು, ಆಮೇಲೆ 2 fans, ಈಸಿ ಪಾಯಿಂಟು. ಹಾಗೆ ಕೆಳಗಡೆ ನೀವು ಡ್ರೆಸ್ಸಿಂಗ್ ಟೇಬಲ್ ನೋಡಿದ್ರಲ್ಲ, ಅದನ್ನ ಮಾಡ್ಲಿಕ್ಕೆ ಜಾಗ ಮಾಡಿದ್ದಾರೆ ಇಲ್ಲಿ ವಾರ್ಡ್ರೋಬ್ಗೆ, ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ಗೆ. ಇನ್ ಫ್ಯೂಚರ್ ನೀವು ಬೇಕಾದ್ರೆ ಮಾಡ್ಕೋಬಹುದು, ಅವ್ರು ಮಾಡ್ಲಿಲ್ಲ, ಬೇಕಾದ್ರೆ ಅವ್ರು ಮಾಡ್ಕೊಡ್ತಾ ಇಲ್ಲ. ಎಲ್ಲಾರು ಸ್ಪೇಸ್ ಇದೆ. ಹಾಗೆ ಅಟ್ಯಾಚ್ ಬಾತ್ರೂಮ್ ಇದೆ ಪಕ್ಕದಲ್ಲಿ, ಅಟ್ಯಾಚ್ ಬಾತ್ರೂಮ್. ಸೊ ಇಲ್ಲೂ ಅಷ್ಟೇ ಆಸ್ ಯೂಶುವಲ್ ನಾನು ಕೆಳಗಡೆ ಹೇಳಿದಾನೆ ನಿಮಗೆ, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್, ಸೆರಾಮಿಕ್ಸ್ ಎಲ್ಲ ಜಾಗ್ವಾರ್. ಇಲ್ಲೂ ಅಷ್ಟೇ ಗೀಸರ್ ಇದೆ, ಗೀಸರ್ ಇದೆ. ಸರ್ ಏನ್ ಓನ್ ಯೂಸ್ ಕಟ್ಸಿರೋ? ಹೌದು, ಓನ್ ಯೂಸ್ ಅಂತಾನೆ. ಬಿಲ್ಡರ್ ಕನ್ಸ್ಟ್ರಕ್ಷನ್ ಎಲ್ಲ ಆಯ್ತು ಅಂದ್ರೆ ಅವ್ರು ಮಾರ್ಲಿಕ್ಕೆ ಅಂತ ಕಟ್ಟಿದ್ರು, ಅವ್ರು ಇರ್ಲಿಕ್ಕೆ ಅಂತಾನೆ ಕಟ್ಟಿದ್ರು. ಡ್ಯೂ ಟು ಸಮ್ ಪರ್ಸನಲ್ ಇಶ್ಯೂಸ್ ಇವಾಗ ಸೇಲ್ ಮಾಡ್ತಾರೆ. ನೋಡಿ ಇಲ್ಲಿ ಬಾತ್ರೂಮ್ ಡೋರ್ ಕೂಡ ಯಾರು ಟೀಕ್ ಹಾಕಲ್ಲ. ಸೊ ಇಲ್ಲಿ ಫಿಟ್ಟಿಂಗ್ ಶೋಸ್ ಇಲ್ಲ. ಯುರೋಪ ಯೂಶಲಿ ಬಾತ್ರೂಮ್ಗೆ ಫೈಬರ್ ಹಾಕ್ತಾರೆ, ಇವರು ಇಲ್ಲಿ ಟೀಕ್ ಹಾಕಿದ್ದಾರೆ. ಬನ್ನಿ ಸೆಕೆಂಡ್ ಬೆಡ್ರೂಮ್. ಹಾ, ಇದು ಸೆಕೆಂಡ್ ಬೆಡ್ರೂಮು. ಸೇಮ್ ಮೇಡಮ್, ಅಲ್ಲೇನು ನೋಡಿದ್ರೆ ಅದೇ ಥರ ಇದೆ, ಸೇಮ್ ಮಾಡೆಲ್ ಮಾಡಿರೋದು. ಆಯ್ತಾ, ಇಲ್ಲೂ ಸ್ಪೇಸ್ ಇದೆ ಡ್ರೆಸ್ಸಿಂಗ್ ಟೇಬಲ್ಗೆ, ವಾರ್ಡ್ರೋಬ್ಸ್ಗೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳವಡಿಸ್ಕೋಬೋದು ಈ ಸ್ಪೇಸ್ನ. ಸೇಮ್ ಅಲ್ಲೂ ಅಂತ ಅಟ್ಯಾಚ್ ಬಾತ್ರೂಮ್ ಇದೆ. ಗಾಳಿ ಬೆಳಕಿಗೆ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ವಿಂಡೋಸ್ ವಿಂಡೋಸ್ ಎದುರುಗಡೆ ವಿತೌಟ್ ಲೈಟ್ ಕೂಡ ಚೆನ್ನಾಗಿ ಗಾಳಿ ಬೆಳಕು ಬಿಡುತ್ತೆ. ಆಮೇಲೆ ಬೋಗಾದಿ ಮೇನ್ ಸಿಗ್ನಲ್ಗೆ ತುಂಬ ಹತ್ರದಲ್ಲೇ ಇದೆ ಮನೆ. ಅಂದ್ರೆ ಸಿಗಲ್ಲ ಸಿಟಿ ಒಳಗಡೆ ಯೂಶಲಿ. ಇವರು ಓನ್ ಯೂಸ್ಗೆ ಅಂತ ಅವಾಗ ಸೈಟ್ ತಗೊಂಡಿರೋದು, ಇವಾಗ ಕಟ್ಟಿ ಇವಾಗ ಸೇಲ್ ಮಾಡ್ತಾರೆ. ಅಂದ್ರೆ ಅವ್ರು ಬೇಡ ಅಂತ ಸೇಲ್ ಮಾಡ್ತಾರೆ ಅಷ್ಟೇ. ಸೊ ಇದೊಂದು ಲಿವಿಂಗ್ ಏರಿಯಾ, ಕೆಳಗಡೆ ಒಂದು ಲಿವಿಂಗ್ ಏರಿಯಾ ಇದೆ, ಮೇಲ್ಗಡೆ ಒಂದು ಲಿವಿಂಗ್ ಏರಿಯಾ. ಸೊ ಇಲ್ಲೂ ಅಷ್ಟೇ, ನೀವು ಆರಾಮಾಗಿ ದೊಡ್ಡದಾಗಿ ಒಂದು ಸೋಫಾ, ಇಲ್ಲಿ ಬೇಕಾದ್ರೆ ಟಿವಿ ಹ್ಯಾಂಗು ಮಾಡ್ಕೋಬಹುದು ಒಂದು ಪಾಯಿಂಟ್ ಮಾಡಿ. ಓಕೆನಾ. ಸೊ ಆಮೇಲೆ ಇನ್ನೊಂದು ಬೆಡ್ರೂಮು ಇದೆ ನೋಡೋಣ. ಸೊ ಇದು ಅಷ್ಟೇ, ಇಲ್ಲೂ ಕಾಟ್ ಇದೆ. ಆಸ್ ಯೂಶುವಲ್ ಏನೇನು ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ. ಮೇನ್ ರೋಡ್ ಪಕ್ಕದಲ್ಲೇ ಇದೆ. ಹೌದು, ಓಕೆನಾ. ಆಮೇಲೆ ಈ ಮನೆಗೆ ನಿಮಗೆ 80% ಲೋನ್ ಆಗುತ್ತೆ. 80% ಲೋನ್ ಆಗುತ್ತೆ. ಓಕೆ, 80-90% ಲೋನ್ ಮಾಡ್ಕೋಬಹುದು ನೀವು. ಇಲ್ಲ ಸರ್, ಎಲ್ಲ ರೂಮ್ಗೂ ಬೆಳಕೆಲ್ಲ ತುಂಬಾ ಚೆನ್ನಾಗಿದೆ. ಹೌದು, ವಿಂಡೋಸ್ ಎಲ್ಲ ತುಂಬಾನೇ ದೊಡ್ಡದಾಗೇನೆ ಕೊಟ್ಟಿದ್ದಾರೆ. ಹೌದು ಮೇಡಮ್, ಎಲ್ಲೂ ನಿಮಗೆ ಚಿಕ್ಕದು ಅಂತ ಅನ್ಸಲ್ಲ. ಓ, ಇಲ್ಲಿ ಸ್ಟೋರೇಜ್ಗೂ ಸ್ಪೇಸ್ ಇದೆ ವಾಶ್ರೂಮ್ ಅಲ್ಲಿ. ಹೌದು, ಅಲ್ಲೂ ನೀವು ಬಟ್ಟೆ ಇಟ್ಕೋಬಹುದು. ಹೌದು, ವಾಷಿಂಗ್ ಏರಿಯಾ ತರ ಇದೆ. ಯಾವ ಸ್ಪೇಸ್ ನ ವೇಸ್ಟ್ ಅಂತ ಇಲ್ಲೂ ವೇಸ್ಟ್ ಮಾಡಲೇ ಇಲ್ಲ. ಹೌದು, ಇವನ್ ಇಲ್ಲೂ ಕೂಡ ಇದೆ, 100% ಯೂಟಿಲೈಸೇಷನ್ ಮಾಡಿದ್ದಾರೆ. ಯೂನಿಟ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅಲ್ಲ ಮನೆ. ಕನ್ಸ್ಟ್ರಕ್ಷನ್ ಎಲ್ಲ ರೆಡ್ ಬ್ರಿಕ್ಸ್ ಆಗಿರುತ್ತೆ, ಪಿಲ್ಲರ್ ಕನ್ಸ್ಟ್ರಕ್ಷನ್. ಓಕೆನಾ, ತುಂಬಾ ಸ್ಟ್ರಾಂಗ್ ಆಗಿ ಕಟ್ಟಿದ್ದಾರೆ. ಸೊ ಬಾಲ್ಕನಿ, ಸೊ ಅಂದ್ರೆ ಬಾಲ್ಕನಿ. ಹೌದು, ಬಾಲ್ಕನಿ. ಸೊ ಬಾಲ್ಕನಿಯಲ್ಲಿ ಎಸ್ ಎಸ್ ಸ್ಟೀಲ್ಸ್, ಟಫನ್ ಗ್ಲಾಸ್, ಟೈಲ್ಸ್ ಮೇಡಮ್. ಇದು ಅಂದ್ರೆ ಕಲರ್ ಮತ್ತೆ ಚೇಂಜ್, ಸೇಮ್ ವಿಟ್ರಿಫೈಡ್ ಟೈಲ್ಸ್ ಏನೇ. ಹಾ, ಮ್ಯಾಟ್ ಟೈಪ್ ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಇದು. ಹೌದು, ಚೆನ್ನಾಗಿದೆ. ಓಕೆನಾ, ಈವನ್ ವ್ಯೂ ಕೂಡ ಚೆನ್ನಾಗಿದೆ. ಹೌದು, ಸೊ ಮೇಲ್ಗಡೆ ಟೆರೇಸ್ ನೋಡೋಣ ಬನ್ನಿ. ಸೊ ಇದು ಅಷ್ಟೇ, ಎಸ್ ಎಸ್ ಟಿ ಇಲ್ಲು ಟಫನ್ ಗ್ಲಾಸ್, 12 mm ಇರುತ್ತೆ, 12 mm ಟಫನ್ ಗ್ಲಾಸ್ ಬರುತ್ತೆ ಮೇಡಮ್. ಇದು ಸರ್ ಅವಾಗಲೇ ಹೇಳಿದ್ರಲ್ಲ, ಬೆಳಕಿಗೋಸ್ಕರ ಇವರು ಅದೇ ಮೇನ್ ಇಲ್ಲಿ ಬಾಬಂ ಬಿಟ್ಬಿಟ್ಟು ಮೇಲ್ಗಡೆ ಎಮ್ಎಸ್ ಸ್ಟೀಲ್ ಬಳಸಿ ಟಫನ್ ಗ್ಲಾಸ್ ಮೇಲ್ಗಡೆ ಹಾಕಿದ್ದಾರೆ. ಸೊ ದಟ್ ವೆಂಟಿಲೇಷನ್ ಬೆಳಕು ಚೆನ್ನಾಗಿ ಬರ್ತದೆ ಕೆಳಗಡೆ ಅಂತ. ಓಕೆನಾ ಸರ್, ಅದರ ಹಾಕ್ತಾರಲ್ಲ ಏನು ಡ್ಯಾಮೇಜಸ್ ಏನಾಗಲ್ಲ? ಡ್ಯಾಮೇಜ್ ಏನು ಮಾಡಲ್ಲ. ಮೇಲ್ಗಡೆ ತಾರ್ಸಿ ಹಾಕ್ಬೇಕಂದ್ರೆ ಅದನ್ನು ಪ್ಲಾನ್ ಮಾಡಿ ಸೆಂಟ್ರಿಂಗ್ ಅಲ್ಲಿ ತಗೊಂಡಿರ್ತಾರೆ. ಸೊ ನಮ್ಮ ಫಸ್ಟ್ ಅನ್ಸೋದು ಅದೇ, ಅದು ಗ್ಲಾಸ್ ಇರುತ್ತೆ ಏನಾದರೂ ಅದ್ರ ಮೇಲೆ ಕಲ್ಲು ಏನಾದರೂ ಮಾಡಿ ಆ ಥರ ಎಲ್ಲ ಪ್ರಾಬ್ಲಮ್. ಅದು ಟಫಂತು ಈ ಪ್ಲಾಸ್ಟಿಕ್ ಬಿಡ್ತದೆ, ಈ ಟಫನ್ ಗ್ಲಾಸ್ ಇದು ಅದು ಪ್ಲಾಸ್ಟಿಕ್ ಬರ್ತದೆ, ಪ್ಲಾಸ್ಟಿಕ್ ಮೇಲೆ ಅದೇನು ಆಗಲ್ಲ, ಸ್ಟ್ರಾಂಗ್ ಆಗಿರೋದೆ ಹಾಕಿರ್ತಾರೆ. ಓಕೆ ಮೇಡಮ್, ಮೇಲ್ಗಡೆ ಹೋಗೋಣ ಬನ್ನಿ ಟೆರೆಸ್ ಮೇಲೆ.
ಸೊ ಇಲ್ಲೂ ಅಷ್ಟೇ 3 feet ಇದೆ ನಿಮಗೆ. ಸೊ ನಿಮ್ಗೆ ಇಕ್ಕಟ್ಟಾಗಲ್ಲ, ನಡಿಬೇಕಾದ್ರೆ ಇಬ್ಬರು ನಡ್ಕೊಂಡು ಹೋದ್ರು ಹೋಗ್ಬೋದು. ಚೆನ್ನಾಗಿದೆ ನೋಡ್ಲಿಕ್ಕೆ. ಆಮೇಲೆ ಇಲ್ಲೂ ಅಷ್ಟೇ, ಇಲ್ಲೂ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ ನೋಡ್ಬೋದು ನೀವಲ್ಲಿ, ಅದನ್ನ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಸೊ ಮೇಲ್ಗಡೆ ಬಂದ್ರೆ ಕೆಳಗಡೆ ಡ್ಯಾಮ್ ಪ್ರೂಫ್ ಆಗಿದೆ ಮೇಡಮ್, ಫ್ಲೋರಿಂಗ್ಸ್ ಎಲ್ಲ ಡ್ಯಾಮ್ ಪ್ರೂಫ್ ಆಗಿದೆ, ರೆಡಿ ಇದೆ. ಹಾಗೆ ಪಕ್ಕದಲ್ಲಿ ಸೋಲಾರ್ ನಾನು ಹೇಳಿದ್ನಲ್ಲ, ಸೋಲಾರ್ ಹಾಕಿ ಕೊಟ್ಟಿದ್ದಾರೆ ಅಂತ, ಸೋಲಾರ್ ನೋಡ್ಬೋದು. ಮೇಲ್ಗಡೆ ಇದೆ ಲ್ಯಾಡರ್ ಕೊಟ್ಟಿದ್ದಾರೆ ನೋಡಿ, ಮೇಲ್ಗಡೆ 2000 liter 2000 ಕೆಪಾಸಿಟಿ ಇರೋ ಟ್ಯಾಂಕ್ ಕೊಟ್ಟಿದ್ದಾರೆ. ಮೇನ್ ರೋಡ್ ನೋಡ್ಬೋದು, ಇದೆ ಬೋಗಾದಿ ಮೇನ್ ರೋಡ್. ಮೇನ್ ರೋಡ್ ಪಕ್ಕದಲ್ಲೇ ಇದೆ ಸೈಟ್, ವಲ್ ತುಂಬಾ ಚೆನ್ನಾಗಿದೆ ಇದು, ಹಳೆ ತುಂಬಾ ಹಳೆ ಏರಿಯಾ ಇದು. ಸ್ಪೇಸ್ ಬಿಟ್ಟಿದ್ರೆ ಸೊ ಗಾರ್ಡನ್ ಮಾಡ್ಕೋಬಹುದು ನೀವು, ಹೂ ಪಾಟ್ಸ್ ಇದ್ರೆ ನೀವು ಇಲ್ಲಿ ಇಟ್ಕೋಬಹುದು. ಇದೊಂದು ಸ್ವಲ್ಪ ಯೂನಿಕ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಜಾಗ ವೇಸ್ಟ್ ಮಾಡಂಗೆ, ವೇಸ್ಟ್ ಮಾಡದಿರೋದಕ್ಕೆ. ಸರ್, ಈ ಮನೆಗೆ ಎಷ್ಟು ಪಿಲ್ಲರ್ಸ್ ಹಾಕಿದ್ದಾರೆ ಮೇಡಮ್? ಪಿಲ್ಲರ್ ಓವರ್ಆಲ್ 16 ಪಿಲ್ಲರ್ಸ್ ಇದೆ. 16 ಪಿಲ್ಲರ್ಸ್. ಯಾವ ಪೇಂಟ್ ಯೂಸ್ ಮಾಡಿದ್ದಾರೆ? ಪೇಂಟ್ ಏಷ್ಯನ್ ಪೇಂಟ್ ಯೂಸ್ ಮಾಡಿದ್ದಾರೆ. ಓಕೆ, ಓವರ್ಆಲ್ ಕನ್ಸ್ಟ್ರಕ್ಷನ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂದ್ರೆ ಯಾವ ಯಾವ ಬ್ರ್ಯಾಂಡ್ ಯೂಸ್ ಮಾಡಿದ್ದಾರೆ, ಪೈಪ್ಸ್ ಆಗಿರ್ಲಿ ಇಲ್ಲ ವೈರಿಂಗ್ ಆಗಿರ್ಲಿ ಅದೆಲ್ಲ? ಪೈಪ್ಸ್ ಬಂದು ಪೈಪ್ಸ್ ಹಾಸ್ಟೆಲ್ ಬರುತ್ತೆ, ವೈರ್ಸ್ ವಿ ಗಾರ್ಡ್ ಬರುತ್ತೆ, ಬ್ರಿಕ್ಸ್ ರೆಡ್ ಬ್ರಿಕ್ಸ್ ಬರುತ್ತೆ. ಓಕೆ, ಸಿಮೆಂಟ್ ಅಲ್ಟ್ರಾಟೆಕ್ ಬರುತ್ತೆ. ಅಲ್ಟ್ರಾಟೆಕ್. ಓಕೆನಾ? ಸೊ ಎಲ್ಲ ಬ್ರ್ಯಾಂಡೆಡ್ ಐಟಮ್ ಯೂಸ್ ಮಾಡಿ ಕ್ಲಿಯರ್ ಮಾಡಿರೋದು ಮನೆಯವರು. ಸೊ ನೋಡ್ಬೋದು ನೀವು ಮನೆ ಯಾವ್ತರ. ಹೌದು ಸರ್, ಮನೆ ನೋಡಿದ್ವಿ, ಇಷ್ಟ ಆಯ್ತು. ಎಲ್ಲೂ ಸ್ಪೇಸ್ ಏನು ವೇಸ್ಟ್ ಆಗಿಲ್ಲ, ತುಂಬಾನೇ ಚೆನ್ನಾಗಿತ್ತು ಮನೆ. ನಾವು ಕೇಳಿರೋ ತರಾನೇ ಮನೆ ತುಂಬಾನೇ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ ಮನೆ, ಇಷ್ಟ ಆಯ್ತು ನಮ್ಗೆ. ನಾವ್ ಅನ್ಕೊಂಡಂಗೆ ಮನೆ ಇದೆ, ನಮ್ಗೆ ತುಂಬಾ ಇಷ್ಟ ಆಯ್ತು ಮನೆ. ಹೌದು, ಏನ್ ಪ್ರೈಸ್ ಕೋಟ್ ಮಾಡ್ತಿದ್ರು ಸರ್? 3.35 CR ಹೇಳ್ತಾ ಇರೋದು, ನೆಗೋಷಿಯಬಲ್ ಇರುತ್ತೆ ನಿಮ್ಗೆ. ಆಮೇಲೆ ಮೇಡಮ್ ಕೇಳ್ತಾ ಇದ್ರು ಲೋನ್ಸ್ ಬಗ್ಗೆ. ಹೌದು, ಲೋನ್ ಆಗುತ್ತಾ ಅಂತ, ಇಲ್ಲ ನಾವೇ ಮಾಡ್ಸ್ಕೊಬೇಕಲ್ಲ, ನೀವು ಮಾಡ್ಸ್ಕೊಂತೀರಾ? ಲೋನ್ ಎಲ್ಲ ನಾವೇ ಮಾಡ್ಕೊಡ್ತೀವಿ, ಏನಕ್ಕೆ ನಮ್ಮ ಕೈ ಕಂಪನಿ ಜೊತೆ ಸುಮಾ ಬ್ಯಾಂಕ್ ಗಳ ಟೈ ಅಪ್ ಇರೋದ್ರಿಂದ ನಿಮ್ ಪ್ರೊಫೈಲ್ ಎಲ್ಲಿ ಸೂಟ್ ಆಗುತ್ತೆ ಪ್ಲಸ್ ನಿಮ್ಗೆ ಲೋನ್ ಎಷ್ಟು ಬೇಕು ಅಂತ ಚೆಕ್ ಮಾಡಿ ನಾವು ಅಲ್ಲಿ ಮಾಡ್ಕೊಡ್ತೀವಿ. ಅಪ್ ಟು 80% ತನಕ ಲೋನ್ ಆಗುತ್ತೆ ನಿಮ್ಗೆ, ಅಂದ್ರೆ ಸ್ಟಾರ್ಟಿಂಗ್ ಎಂಡಿಂಗ್ ವರೆಗೂ ನೀವು ನಮ್ಮ ಜೊತೆ ಇದ್ದು ಲೋನ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ತೀರಾ? ಬರೀ ಮನೆ ತೋರಿಸೋದಲ್ಲದೆ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಏನೇನು ಇರುತ್ತೆ ಪ್ರೋಸೆಸ್ ಅದೆಲ್ಲ ಮಾಡ್ಕೊಡ್ತೀವಿ. ಸರ್, ಮನೆ ನೋಡೋದು ಇಷ್ಟ ಆಗೋದಲ್ಲ, ಲೋನ್ ದೇನೆ ಫುಲ್ ಕಷ್ಟ ಆಗ್ಬಿಡೋದು, ಒಂದೊಂದ್ ಕಡೆ ಆಗುತ್ತೆ ಒಂದೊಂದ್ ಕಡೆ ಆಗಲ್ಲ, ಅದೇನೆ ಪ್ರಾಬ್ಲಮ್ ಆಗಿ ಬಂದಿರೋದು. ಮಾತಾಡ್ತೀವಿ ಮೇಡಮ್ ನಾವು ಬ್ಯಾಂಕ್ ಜೊತೆ, ಕಮ್ಯುನಿಕೇಟ್ ಮಾಡಿ ನಿಮ್ ಪ್ರೊಫೈಲ್ ಎಲ್ಲಿ ಸೂಟ್ ಆಗುತ್ತೆ ನೋಡ್ಕೊಂಡು ಅಲ್ಲಿ ಮಾಡ್ಕೊಡ್ತೀವಿ ನಾವು. ಇವನ್ ಸಬ್ ರಿಜಿಸ್ಟ್ರ್ ಆಫೀಸ್ ಅಲ್ಲಿ ನಮ್ಮ ರೈಟರ್ ಇದಾರೆ, ಅವರು ಡೈರೆಕ್ಟ್ ಆಗಿ ನಿಮ್ಗೆ ಕಮ್ಯುನಿಕೇಟ್ ಮಾಡಿಸಿ ನೀವು ಅವ್ರ ಹತ್ರ ಮಾತಾಡ್ಕೊಂಡು ರಿಜಿಸ್ಟ್ರೇಷನ್ ಸ್ಕಿಲ್ಸ್ಗಳು ಏನಿದೆ ನಮ್ಮ ಕಡೆಯಿಂದ ಮಾಡ್ಕೋಬಹುದು. ಪ್ರತಿಯೊಂದು ನಮ್ಮ ಕಡೆಯಿಂದ ಆಗುತ್ತೆ, ಇದಲ್ಲದೆ ನಮ್ದಾದ ಕನ್ಸ್ಟ್ರಕ್ಷನ್ ಇದೆ ಹಾಗೆ. ಆಮೇಲೆ ಇಂಟೀರಿಯರ್ ಡಿಸೈನಿಂಗ್ ಕೂಡ ಮಾಡ್ತೀವಿ. ಇವನ್ ಯಾರೋ ರೆಂಟ್ ಲೀಸ್ಗೆ ಏನಾದ್ರು ಹುಡುಕ್ತಿದ್ರೆ ಅದಕ್ಕೂ ಕೂಡ ಕಾಲ್ ಮಾಡ್ಬೋದು. ಮೈಸೂರಲ್ಲಿ ಏನಾದ್ರು ರೆಂಟ್ಗೆ ಲೀಸ್ಗೆ ಮನೆ ಏನಾದ್ರು ಹುಡುಕ್ತಿದ್ರೆ ಫೋನ್ ಮಾಡ್ಬೋದು. ಸೊ ಅಲ್ಲೂ ನಾವು ಹೆಲ್ಪ್ ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಗೆ ಈ ಮನೆ ಇಷ್ಟ ಆಯ್ತು ಅಂತ ಅನ್ಕೊಂತೀವಿ. ಹಾಗೆ ನಿಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಂಡ್ ಕಮೆಂಟ್ಸ್ ಅಲ್ಲಿ ಏನೇನೆಲ್ಲ ಕ್ವಶನ್ಸ್ ನ ನೀವು ಕೇಳಿರ್ತೀರಾ, ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡಿ ನಿಮ್ ಕ್ವಶನ್ಸ್ಗೆ ಆನ್ಸರ್ ಮಾಡೋ ಪ್ರಯತ್ನ ನಾವು ಮಾಡಿದೀವಿ ಅಂತ ಅನ್ಕೊಂತೀವಿ. ಇನ್ನ ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತಿದ್ರೆ ನಮ್ ಆಫೀಸ್ ಇರೋದು ರಾಮಸ್ವಾಮಿ ಸರ್ಕಲ್ ನಿಯರ್ ಬೈ ಇದೆ, ನೀವು ಅಲ್ಲೂ ಬಂದು ನಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೇನೆ ಕೆಳಗಡೆ ಇನ್ಸ್ಟಾಗ್ರಾಮ್ ಲಿಂಕ್ ಅಂಡ್ ವಾಟ್ಸ್ಆಪ್ ಲಿಂಕ್ ಸಹ ಕೊಟ್ಟಿರ್ತೀವಿ. ಇದು ಒಂದೇ ಮನೆ ಅಲ್ಲ, ಇನ್ನ ಸಾಕಷ್ಟು ಒಳ್ಳೊಳ್ಳೆ ಪ್ರಾಪರ್ಟೀಸ್ ಅಂಡ್ ಮನೆಯೊಂದಿಗೆ ನಾವು ವಿಡಿಯೋಸ್ ನ ಹಾಕಿರ್ತೀವಿ, ನೀವು ಅಲ್ಲೂ ಸಹ ವಿಡಿಯೋಸ್ ನ ನೋಡಬಹುದು. ಸೊ ಇದೇ ತರ ಒಳ್ಳೊಳ್ಳೆ ಪ್ರಾಪರ್ಟೀಸ್ ಒಂದಿಗೆ ನಿಮ್ ಮುಂದೆ ಬರ್ತಾ ಇರ್ತೀವಿ. ನಮ್ಮ ಚಾನೆಲ್ನ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.